ಮಕ್ಕಳು ನನ್ನ ತಲೆ ಕಂಡ್ರಾಗಲ್ಲ, ಮಕ್ಕಳು ಹತ್ರ ಬರೋ ಹಾಗಿಲ್ಲ. ಈಗ ಕೇಳ್ತೇನೆ ಅಂತ ಕೋಪಿಸ್ಕೋಬೇಡಿ. ನೀವಾಗ್ಲಿ ನಿಮ್ ಮಕ್ಕಳಾಗ್ಲಿ ಇವಳಿ ದೇಶ ತರವಾಗಿ ನೋಡಿದ್ರ? ಶಿವಶಿವ, ಒಂದು ದಿವಸೂ ಇಲ್ಲ ಸ್ವಾಮಿ. ಜೋಡಿ ಹಕ್ಕಿಗಳಾಗಿ ಅನ್ಯೋನ್ಯವ ಸಂಸಾರ ಮಾಡ್ಕೊಂಡಿದ್ವು. ಮಕ್ಕಳೆಲ್ಲ ಚಿಕ್ಕವು, 3 ವರ್ಷ 1 ವರ್ಷ. ನನ್ನ ವಿಚಾರ ಬೇಕಾದ್ರೆ ಅವಳ ಅಣ್ಣನ್ನೇ ಕೇಳಿ ಸ್ವಾಮಿ. ಹೋಗ್ಲಿ, ಡಾಕ್ಟ್ರಿ ತೋರಿಸ. ಏನಂತಾರೆ ಡಾಕ್ಟರು? ಅಯ್ಯೋ, ಡಾಕ್ಟ್ರು ಹಕೀಮರು ಪಂಡಿತರು ಎಲ್ಲ ಆಯ್ತು, ಏನೂ ಗುಣವಾಗ್ಲಿಲ್ಲ. ಮೊನ್ನೆ ಯಾರು ಧರ್ಮಸ್ಥಳಕ್ಕೆ ಹೋಗಿ ಅಂತಂದ್ರು. ಮೊನ್ನೆ ಬಂದು ಹೆಗ್ಡೆ ಅವ್ರನ್ನ ತಂದ್ರು. ಒಂದು ಪಂಚಾಮೃತ ಅಭಿಷೇಕವಾಯ್ತು, 3 ದಿವಸದಲ್ಲಿ ಗುಣವಾಗುತ್ತೆ ಅಂತಂದ್ರು. ಮೊನ್ನೆ ಒಂದು ತೀರ್ಥ ಸ್ನಾನವಾಯ್ತು, ನಿನ್ನೆ ಒಂದು ತೀರ್ಥ ಸ್ನಾನವಾಯ್ತು, ಇವತ್ತೊಂದು ಆದ್ರೆ ತಕ್ಷಣ ಗುಣ ಸಾಯಿಸುತ್ತೆ ಅಂತಂದಿದ್ದಾರೆ. ಆದ್ರೆ ಮೊನ್ನೆ ಹಿಡಿಯೋದು ಬಹಳ ಕಷ್ಟವಾಯ್ತು ಸ್ವಾಮಿ. ಯಾಕೆ? ಪಂಚಾಮೃತವಾಯ್ತು, ಒಂದು ತೀರ್ಥ ಸ್ನಾನವಾಯ್ತು, ಅರ್ಥ ಕಡಿಮೆ ಆಗ್ಬೇಡ್ರಿ. ಮೊದಲು ಹೆಚ್ಚಾಗಿ ಆಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಸ್ವಾಮಿ. ಓಹ್, ಮೊದಲು ಹೆಚ್ಚಾಗಿ ಕಡಿಮೆ ಆಗುತ್ತೆ ಅಂತ? ಆರೋ ದೀಪ ದೊಡ್ಡದಾಗಿ. ದೇವ್ರ ಚಿತ್ತ ಹೇಗಿದೆಯೋ ಯಾರಿಗೆ ಗೊತ್ತು ಸ್ವಾಮಿ. ನಾನ್ ಬರ್ಲೆ ದೇವ್ರ ಚಿತ್ತ. ಬೇರೆ ಮೇಲ್ ಕಾಣಿಕೆ ಕಳ್ಳ ಹೊಕ್ಕ ಮನೆಗೆ ಎಣ್ಣೆ ದಂಡ ಅಂತ ಹಾಗೆ. ಶಿವು,
ನಾಲ್ಕು ರೂಪಾಯಿ ಹಾಕಿ. ಏನು ಸುಮ್ಮನೆ ಮುಡಿಯೋ? ಸ್ಥಳ ಮೆಟ್ಟಿಸಿಯೋ? ಅಂದ ಮೇಲೆ ಸ್ಥಳ ಮೆಟ್ಟಿಸಿದ ಕಾಣಿಕೆ ಇನ್ನೂ ನಾಲ್ಕು ರೂಪಾಯಿ ಹಾಕಿ. ಹಣ ವಸೂಲಿಗೆ ಹೀಗೆ ಹೇಳ್ತಾನೆ ಅಂತ ತಿಳ್ಕೊಳ್ಬಾರ್ದು. ಸ್ವಾಮಿ ಭಂಡಾರಕ್ಕೆ ಏನು ಕೊರತೆ ಇಲ್ಲ. ಸ್ಥಳದ ಪದ್ಧತಿ ಹೇಳದೆ ಹೋದ್ರೆ ನಿಮ್ಮ ಹರಕೆ ತೀರೋದಿಲ್ಲ. ಆದ್ರಿಂದ ಸ್ಥಳದ ವಿಷಯನ ಹೇಳೋದು ನಿಮಗೆ. ಅನುಕೂಲವಾಗ್ಲಿಲ್ಲ ಅಂತ ಸ್ಥಳನ ತೂರ್ಬಾರ್ದು. ಆಯ್ತಾಯ್ತು, ಪ್ರಸಾದ ತೆಗೆದುಕೊಳ್ಳಿ. ಆಯ್ತು ಆಯ್ತು ಆಯ್ತು, ಪ್ರಸಾದ ತಿಳಿತೇನೆ. ಯಾವ ಮೇಲ್ ಕಾಣಿಕೆ ಯಾರು ತೀರ್ಕೊಳ್ತಾರೆ ಅಂತ. ಸರಿ ಸರಿ, ಕಾಲ ನೀವೊಂದು ಪೀಡನೆ ಮಾ. ಏನಾದ್ರು ಒಂದು ಕುಂಚನೆಪ ಬೇಕಲ್ಲ, ತುರಿಗಿಸ್ತೇವೆ. ಆಯ್ತಾಯ್ತು, ನಿಮ್ಮ ಹರಕೆ ತೀರ್ತು. ಸ್ವಾಮಿ ಮಗುದು ವಿದ್ಯಾ ಬುದ್ಧಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತಾರೆ. ಪ್ರಸಾದ ತೆಗೆದುಕೊಂಡು ಊರೊಳಗೆ ಹೋಗಿ ಮುಡಿ ಕೊಡಿಸಿ, ಆಮೇಲೆ ಸ್ನಾನ ಮಾಡಿ. ಆಯ್ತು ಮೈ ಮೇಲೆ ಬರುತ್ತೋ. ಹಾಗಾದ್ರೆ ಒಂದು ತೀರ್ಥ ಸ್ನಾನ ಮಾಡಿಸಿ, ಇಲ್ಲಿ ಕರ್ಕೊಂಡು ಬನ್ನಿ. ಒಂದು ರೂಪಾಯಿ ಹಾಕಿ. ಒಂದು ತೀರ್ಥ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ದೀರ್ಘವಾಗಿರೋ ಗಂಡು ಮಗುವನ್ನ ಕರೆದಿರ್ತಾರೆ. ಬರೋ ವರ್ಷ ಮಗುವನ್ನು ಕರ್ಕೊಂಡು ಬಂದು ಗಂಧದಲ್ಲಿ ತುಲಾಭಾರ ಮಾಡಿಸಿ. ತೀರ್ಥ ಪ್ರಸಾದ ತೆಗೆದುಕೊಳ್ಳಿ, ಹೋಗಿ. ಅಮ್ಮ, ನಿಮಗೆ ಹೊಟ್ಟೆ ನೋವು ಬರ್ತಾ ಇತ್ತಾ? ಔಷಧ ತೀರ್ಕೊಂಡೆ, ಅದೇ ಒಂದು ದೋಷ ಇದೆ. ಏನ್ ಮಾಡಬೇಕು? ಸ್ವಾಮಿ ಹೆಸರಿನಲ್ಲಿ 15 ದಿವಸ ತೀರ್ಥ ಸೇವನೆ ಮಾಡಿ ಯಾರಾದ್ರೂ ಪುಷ್ಟಿಕರವಾದ ಲೇಖವೋ ಚೂರ್ಣವೋ ಕೊಟ್ರೆ ಸ್ವಾಮಿ ಅದರಿಂದಲೇ ಸಂತಾನ ಕೊಡ್ತಾರೆ. ಕೊಂಡೊಯ್ಯಬೇಕಾದ್ರೆ 2 ರೂಪಾಯಿ ಕಾಣಿಕೆ ಹಾಕ್ಬೇಕು. ಯಾರಾದ್ರೂ ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಆಯ್ತಾಯ್ತು, ಸ್ವಾಮಿ ಅನುಗ್ರಹ ಮಾಡಿದ್ದಾರೆ. ನಿಮ್ಮ ಹರಕೆ ತೀರಿಸು, ತೀರ್ಥ ಪ್ರಸಾದಗಳು ತೆಗೆದುಕೊಂಡು ಹೋಗಿ. ಇದ್ರೆ ಓಡ್ ಹೋಗ್ತೀಯ, ಎಲ್ರನ್ನು ಹೊಡಿತೀಯ. ಹೊಡಿತೀನಿ, ನಿನಗೆ ಜ್ಞಾಪಕ ಇಲ್ಲ, ನನ್ನ ಹೊಡಿತೀಯ. ನಾನಾಯ್ತಲ್ಲ ಸ್ವಾಮಿ, ನಿಮ್ಗೆ ಕರ್ಕೊಂಡು ಹೋಗೋಣ. ಏನಯ್ಯ ಶಿವು, ಈಗೇನಂತೀಯ? ಓಹೋ, ಕುಚ್ಚಿ ಬಂದಲ್ಲ, ಈಗಿರೋದು ತಮಾಷೆ. ಸ್ವಾಮಿಗೆ ನಮಸ್ಕಾರ ಮೇಡಮ್ಮ. ನಿನಗೇನಾಗಿದೆಯಮ್ಮ? ಏನೂ ಇಲ್ವಲ್ಲ, ಇವ್ರು ಹೇಳ್ತಾರೆ ನಾನ್ ಚಿಕ್ಕ ಚಿಕ್ಕದವ್ರನ್ನ ಬೈತೀನಂತೆ, ಹೊಡಿತೀನಂತೆ. ಇವ್ರು ಯಾರಮ್ಮ? ಇವರು ನಮ್ಮ ಅಣ್ಣವ್ರು, ಇವರು ನಮ್ಮ ಅಣ್ಣ. ಒಂದು ಪಕ್ಷ ನಿನಗೆ ತಿಳಿಯದೆ ಅವರನ್ನ ಹೊಡೆದು ಬೈದು ಮಾಡಿದ್ರೆ? ಅಯ್ಯೋ, ಆ ಕೈಯಿದ್ದವ್ರು ನಾನು ಬೈತೀನಿ ಹೊಡಿತೀನಿ, ಸ್ವಾಮಿ ಎದುರಿಗೆ ಇದ್ದಾರೆ, ಹಾಗೇನಾದ್ರೂ ನಾನು ಮಾಡಿದ್ರೆ ನನ್ನ ಕ್ಷಮಿಸಿ ಅಂತ ಅವ್ರು ಕಾಲು ಹಿಡ್ಕೊಳ್ತೀನಿ. ಹೇಳು ರತ್ನ, ಸದ್ಯ ಭಗವಂತ ಪಾರ ಮಾಡಿದೆ. ಆಯ್ತು, ಈಗ ಆಕೆ ವಿಶ್ರಾಂತಿ ಬೇಕಾಗಿದೆ, ಪ್ರಸಾದ ತೆಗೆದುಕೊಂಡು ಹೊರಡಿ. ಸ್ವಾಮಿ, ಇವಳ ಕಷ್ಟ ಪರಿಹಾರವಾದ್ರೆ 500 ರೂಪಾಯಿ ಸಮರ್ಪಣೆ ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದು, ಅದನ್ನ ಅರ್ಪಿಸ್ತೀನಿ. ಆಯ್ತಾಯ್ತು, ನಿಮ್ಮ ಹರಕೆ ತೀರ್ತು, ಸ್ವಾಮಿ ಅನುಗ್ರಹ ಮಾಡಿದ್ದಾರೆ, ತೀರ್ಥ ಪ್ರಸಾದ ತೆಗೆದುಕೊಂಡು ಹೊರಡಿ. ಏನು ಯಾಶು, ಅಷ್ಟು ಹೋಗ್ಲೂ ಇಲ್ವಲ್ಲ? ನಿಮ್ಮ ಅರ್ಥನೇ ಆಗ್ಲಿಲ್ಲ ರೀ. ಈಗ ಬಾ ದಾರಿಗೆ. ನಿಮ್ಮ ತಂಗಿ ಹೇಳಿದಾಗ ಯಾವಾಗ ಅರ್ಥವಾಗ್ಲಿಲ್ಲವೋ ಅದೇ ನಂಬಿಕೆ ಬರುವುದಕ್ಕೆ ಮೊದಲು ಮೆಟ್ಟಲು. ಆಯ್ತಾಯ್ತು, ಸ್ವಾಮಿ ಅನುಗ್ರಹ ಮಾಡಿದ್ದಾರೆ, ನಿಮ್ಮ ಹರಕೆ ತೀರಿಸು, ತೀರ್ಥ ಪ್ರಸಾದ ತೆಗೆದುಕೊಂಡು ಹೋಗಿ. ಇದೊಂದು ಆಟ ತಮಾಷೆ ಆಗಿ ಅಡ್ಡ ಬೀಳು, ಎದ್ದು ನಿಂತ್ಕೋ, ರೂಪಾಯಿ ಒಳ ತೀರಿಸು, ಮಾತು ನಿವೃತ್ತಿ ಆಯ್ತು. ಅಯ್ಯೋ, ಏನ್ ಜನಗಳು, ಏನ್ ಬುದ್ಧಿನೋ, ಗಂಡ ಹೆಂಡತಿ ಅನ್ಯೂನ ಇರ್ಲಿಕ್ಕೆ ಈ ಪಂಚಾಯತಿ ಯಾಕೆ? ನಿಮ್ಗೆ ಇಲ್ಲಿ ಆಣಿ ಮಾತಿನ ವಿಚಾರ ತಿಳಿದಿಲ್ಲ. ಈ ದೇವರ ಆಣಿ ಮಾಡಿ ತಪ್ಪಿದ್ರೆ ಬರಬಾರ್ದು, ಕಷ್ಟಪಡಬೇಕಾಗುತ್ತೆ. ಮೊದಲೇ ನಾನು ಇದೆ, ಮಾತಿಗೆ ಬಿಡ ಮಂಜುನಾಥ, ಕಾಸಿಗೆ ಬಿಡ ಶ್ರೀನಿವಾಸ ಅಂತ. ಸರಿ ಸ್ವಾಮಿ, ನಿಮ್ ದೇವ್ರ ಮಹಿಮೆ ಬಹಳ ದೊಡ್ಡ ಮಹಿಮೆ. ಇವ್ರ ಯಾರ ಗಿಡ್ರ ಇರು? ಸ್ವಾಮಿ, ನಾನೊಂದು ಆಣೆ ಮಾಡಿ ತಪ್ಪಿಟ್ಟೆ. ಆ ಪತ್ನಿಯಿಂದ ನನಗೆ ಬಹಳ ಭಾಗ ಇದೆ, ರಾತ್ರಿ ನಿದ್ರೆ ಬರೋಲ್ಲ, ಹೊಟ್ಟೆ ಎಲ್ಲ ಬಹಳ ಹಿಂಸೆ ಸ್ವಾಮಿ. ಯಾರನ್ನೋ ಕೇಳಿದ್ದಕ್ಕೆ
ನೀನು ಆನೆ ಮಾತು ಮೀರಿಸಿ ಅಂದ್ರು. ಅದಕ್ಕೆ ಇಲ್ಲಿ ಬಂದೆ ಸ್ವಾಮಿ. ಬೀಡಿ ಸೇರ್ದಲ್ಲ ಅಂತ ಆನೆ ಮಾಡಿದ್ದೆ ಸ್ವಾಮಿ. ಬೀಡಿ ತಾರ್ಕಲ್ಲೇ ಕೆಲಸ ಸ್ವಾಮಿ. ಹಳೆ ಚಟ ಚಪಲ ತಡಿಲಾರದೆ ಸೇರ್ಬಿಟ್ಟೆ. ಈಗ ಪ್ರಾಣಕ್ಕೆ ಬಂದಿದ್ದೆ ಸ್ವಾಮಿ. ಆನೆ ಮಾತು ತಪ್ಪಿ ಒಂದೇರಾದ್ರೂ ಬೀಡಿ ಸೇರ್ದ ಹಾಗೆ ಅಪ್ಪಣೆ ಆಗಿದೆ ಸ್ವಾಮಿ. ನಾನು ಸಾಧಾರಣ ಮನುಷ್ಯ, ನನಗೆ ಅಷ್ಟು ಮನಸ್ಸು ಗೆಲ್ಲುವ ಶಕ್ತಿ ಇಲ್ಲ ಸ್ವಾಮಿ. ಸರಿ ಸ್ವಾಮಿ. ನಿಮ್ಗೆ ನೋಡಿದ್ರೆ ಆಣಿ ಮಾಡಿ ತಪ್ಪಿದ್ದಕ್ಕೆ ಎಷ್ಟು ಪ್ರಪಾಚ ಆಗುತ್ತೆ. ಅರ್ಥ ಆಯ್ತು ಸ್ವಾಮಿ. ಆದ್ರೆ ಒಂದ್ ಸಂತೋಷ, ಇಲ್ಲಿ ಕಾಸು ಕೊಟ್ಟು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಏನ್ ಬೇಕಾದ್ರೂ ಮಾಡೋಕ್ ಸಾಧ್ಯವಿಲ್ಲ. ಅದರಿಂದ ಇನ್ನೊಬ್ಬರಿಗೆ ನೋವಾಗ್ಲಿ ಅನ್ಯಾಯವಾಗ್ಲಿ ಆಗುವಂತಿದ್ರೆ ಅದಕ್ಕೆ ಹೊತ್ತು ರೂಪಾಯಿ ಇರುವುದಿಲ್ಲ, ಕಾಂತಿ ಕೊಟ್ಟ ರೂಪಾಯಿ ಇರುವುದಿಲ್ಲ. ಸ್ವಾಮಿ, ಸನ್ನಿಧಿಯಲ್ಲಿ ನಾನು ಒಂದು ವೈಲ್ ಪತ್ರ ಬರ್ಕೊಟ್ಟು 4 ವರ್ಷವಾಗಿತ್ತು. ಪ್ರತಿವಾದಿ ಬಂದಿದ್ದಾರೆ, ನಾನು ಬರಬೇಕು ಅಂತ ಪತ್ರ ಬಂತು, ಅದರಂತೆ ಬಂದಿದ್ದೀನಿ. ಪ್ರತಿವಾದಿ ಯಾರು? ನಾನು ಸ್ವಾಮಿ. ನೀವೇನ್ ಹೇಳ್ತೀರಾ? ಅವ್ರ ಹಣ ಕೊಡ್ತೀರಾ ಇಲ್ಲದ ಅವ್ರು ಹೇಳೋದು ಅಸತ್ಯ ಅಂತ ಹೇಳ್ತೀರಾ? ನಂದೇ ತಪ್ಪು ಸ್ವಾಮಿ. ಅವ್ರ ಹಣನ ಬಡ್ಡಿ ಸಮೇತ ಕೊಟ್ಬಿಟ್ಟು ಸ್ವಾಮಿ. ಈ ವ್ಯಾಧಿ ತಪ್ಪಿ ಸ್ವಾಮಿ. ದೇವ್ರಿಗೆ ಅರ್ಕೆ ಹಾಕೊಟ್ಟಿನಿ ಸ್ವಾಮಿ. ಆಯ್ತು, ನಿಮ್ ಕಷ್ಟ ತೀರ್ತು, ದೇವ್ರ ಪ್ರಸಾದ ತಿಳ್ಕೊಳ್ಳಿ, ಹೋಗಿ. ಸಾಲಿ ಸ್ವಾಮಿ, ನೀವು ಸ್ವಾಮಿಗೆ ಸಲ್ಲಬೇಕಾದ ಹಣ ಅಂತ ಸಲ್ಲಿಸಿ, ನಿಮ್ಗೆ ಬರಬೇಕಾದ ಹಣ ಅಂತ ತಿಳ್ಕೊಂಡು ಹೋಗಿ, ಪ್ರಸಾದ ತಗೊಂಡು ಹೋಗಿ. ಅಪ್ಪನೇ ಸ್ವಾಮಿ. ಶಿವು, ವಾಯ್ದೆ ಮುಗಿದ ಮೇಲೆ ಕೋರ್ಟ್ನಲ್ಲಿ ಸಾಧ್ಯವಿಲ್ಲದೆ ಇರಬಹುದು, ಆದ್ರೆ ಸ್ವಾಮಿ ಕೋರ್ಟ್ನಲ್ಲಿ ಮತ್ತೆ ಮೌನ. ಯಾವಾಗ ತೀರ್ಮಾನ ಸರಿಯಾಗಿದ್ದೇ ಇರುತ್ತೆ ಆಗ ಮೌನವಾಗಿ ಇರ್ತೀವಿ, ಇಲ್ಲದೆ ಹೋದ್ರೆ ಕುಚೋತ್ಯ ಅಪಹಾಸ್ಯ ಎಲ್ಲ ಶುರು ಮಾಡ್ತೀವಿ. ಹೋಗಲಿ ಬಿಡು, ಮೌನಮ್ ಸಮ್ಮತಿ ಲಕ್ಷಣಮ್ ಅಂತಾರೆ. ಆಗಲೇ ಸ್ವಾಮಿ ನಿನ್ನ ಅರ್ಧದಾರಿಗೆ ಹೇಳಿದಾನೆ. ಅಲ್ನೋಡ್ ಸ್ವಾಮಿ, ರಾಮರಾಯ ಬರ್ತಾ ಇದ್ದಾರೆ. ಈಗ ಸುಬ್ಬಾಯರು ಒಡವೆ ಕೊಟ್ಟಿಲ್ಲ ಅಂತ ಪ್ರಮಾಣ ಮಾಡಿಬಿಟ್ರೆ. ಅರೇ ನೋಡ್ತಾ ಇರು, ಸ್ವಾಮಿ ಎದುರಿಗೆ ನಿಂತ್ಕೊಂಡು ಸುಳ್ಳು ಹೇಳಕ್ಕೆ ಧೈರ್ಯ ಬೇಕಲ್ಲ. ನೀವೇ ಯಾವ ಕೋರ್ಟ್ನಿಂದ ಬಂದಿರೋರು? ಹೌದ್ರ ಸ್ವಾಮಿ, ಈತ ಒಡವೆ ತಗೊಂಡಿಲ್ಲ ಅಂತ ಇಲ್ಲಿ ಪ್ರಮಾಣ ಮಾಡಿಬಿಡ್ಲಿ, ನಾನು ಕೇಸ್ ವಾಪಸ್ ತಗೊಂಡ್ಬಿಡ್ತೀನಿ. ಅಲ್ಲದೆ ವೃದ್ಧ ಈತನ ಕೋರ್ಟ್ ಗೆಳೆದಕ್ಕೋಸ್ಕರವಾಗಿ ದಂಡಾನು ಕಟ್ಕೊಡ್ತೀನಿ ಸ್ವಾಮಿ. ಸುಬ್ಬರಾಯರೇ ಈಗ ಬನ್ನಿ. ರಾಮರಾಯರು ಮದುವೆ ಮುಂಚೆ ನಿಮ್ಗೆ ಒಡವೆ ತಂದ್ಕೊಂಡಿಲ್ವೇ? ಇಲ್ಲೇ ಇದ್ರೆ ಸ್ವಾಮಿ ಅದರಲ್ಲಿ ಇಲ್ಲ ಅಂತ ಪ್ರಮಾಣ ಮಾಡಿ ಹೇಳಿ. ಸತ್ಯ ಹೇಳಿ, ಸತ್ಯ ಹೇಳು, ಸತ್ಯ ಹೇಳು, ಸತ್ಯ ಹೇಳು. ತಪ್ಪಾಯ್ತು, ತಪ್ಪಾಯ್ತು. ಅವ್ರು ಒಡವೆ ಕೊಟ್ರು, ನಾನೇ ಸುಳ್ಳು ಹೇಳಿದೆ. ಅವ್ರು ಒಡವೆ ಕೊಟ್ಟು ಬಿಡ್ತೀನಿ. ಸತ್ಯ ಆ ಭೂತ ದೂರ ಕಳಿಸಿ ಸ್ವಾಮಿ. ಹೇಳಿ, ಸತ್ಯವಾಗಿದ್ರೆ ಯಾವ ಭಯವೂ ಇಲ್ಲ. ನೀವು ಹೇಳಿದಂತೆ ಕೋರ್ಟಿಗೆ ಬಂದು ಕಳಿಸ್ಕೊಳ್ವೆ. ಕಳಿಸಿ ಸ್ವಾಮಿ. ನಾನು ರಾಮರಾಯ ಬಡವೆ ಊರಿಗೆ ಹೋಗಿ ಕೊಟ್ಟು ಬಿಡ್ತೀನಿ. ರಾಮರಾಯರೇ ನನ್ನ ತಪ್ಪು ಕ್ಷಮಿಸಿದ್ದಾನೆ. ಅಯ್ಯೋ ಹೇಳಿಪ್ಪ ಹೇಳಿ, ದೇವ್ರು ಕ್ಷಮಿಸಬೇಕು. ವೃಥ ತೊಂದರೆ ಪಟ್ರಿ. ಮಣ್ಣು ತಿಂದೆ ಸ್ವಾಮಿ, ಮಣ್ಣು ತಿಂದೆ. ಎಲ್ಲರ ಕಣ್ಣಿಗೂ ಮಣ್ಣು ಎರಚಬಹುದು. ನನ್ನಪ್ಪ, ನನ್ನಪ್ಪ ಮಂಜುನಾಥನ ಮುಂದೆ ನಮ್ಮ ಅವಿವೇಕ ಅನ್ಯಾಯ ಒಂದೂ ನಡೆಯೋದಿಲ್ಲ ಅಂತ ಅರ್ಥವಾಯ್ತು. ನಾನು ಮಾಡಿದ ತಪ್ಪಿಗೆ ಸ್ವಾಮಿಗೆ 50 ರೂಪಾಯಿ ತಪ್ಪು ಕಾಣಿಕೆ ಹಾಕ್ತೀನಿ. ಸಾಕ್ಷಿಗಳಿಲ್ಲ, ವಕೀಲರಲ್ಲ, ರಾಮರಾಯರಿಗೆ ಬಡದು ಮುಚ್ಚಿಟ್ಟು ಬಿಡ್ತಲ್ಲಯ್ಯ. ಹೇಗೆ ನಮ್ಮ ಸ್ವಾಮಿ? ಮಹಾವಿಚಿತ್ರ, ನಾನೇನೋ ಸುಬ್ರಾರ್ ತಮ್ಮ ಹಠ ಸಾಧಿಸ್ತಾರೆ ಅಂತ ತಿಳಿದಿದ್ದೆ. ಏನಾಯ್ತು ಸ್ವಾಮಿ ಅವರಿಗೆ? ಹಾಗೆ ನಡಿಬಿಟ್ರಲ್ಲ. ನಡುಕುವೆ ಧರ್ಮದೇವತೆ ಎದುರಿಗೆ ನಿಂತು ಸುಳ್ಳು ಹೇಳೋಕೆ ಯಾರಿಗೆ ಸಾಧ್ಯವಯ್ಯ?